ಅಂತೂ ಇಂತೂ ಎರಡು ತಿಂಗಳಾದ್ಮೇಲೆ SSLC ಹಾಗೂ PUC ಪರೀಕ್ಷೆಗೆ ಡೇಟ್ ಫಿಕ್ಸ್ ಆಯಿತು. ಕೊರೋನಾ ಬಂದ್ಮೇಲೆ ಲಾಕ್ಡೌನ್ ಆಗಿ SSLC ಪರೀಕ್ಷೆ ಹಾಗೂ PUCಯ ಒಂದು ಪರೀಕ್ಷೆ ಬಾಕಿ ಉಳಿದಿತ್ತು, ಅದು ಇಂಗ್ಲಿಷ್ ಪರೀಕ್ಷೆ. ಇದೀಗ ಲಾಕ್ಡೌನ್ ಸಡಿಲಿಕೆ ಆದ್ಮೇಲೆ ಲೇಟ್ ಆಗಾದರೂ ಕರಿ ಎಕ್ಸಾಮ್ ನಡೀತಾ ಇದೆ. ಯಾವ್ಯಾವತ್ತು ಎಕ್ಸಾಮ್ ಇರುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. SSLC PUC ಪರೀಕ್ಷೆಗೆ ದಿನಾಂಕ ನಿಗದಿ. ಜೂನ್ 25ರಿಂದ ಜುಲೈ 4ರವರೆಗೆ SSLC ಎಕ್ಸಾಮ್. ಜೂನ್ 18ಕ್ಕೆ PU ಇಂಗ್ಲಿಷ್ ಪರೀಕ್ಷೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ SSLC ಪರೀಕ್ಷೆ, PU ಪರೀಕ್ಷೆ ಮುಗಿದು ರಿಸಲ್ಟ್ಗಾಗಿ ವಿದ್ಯಾರ್ಥಿಗಳು ಕಾತರದಿಂದ ಕಾಯಬೇಕಾಗಿತ್ತು. ಆದ್ರೆ ಕೊರೋನಾ ವೈರಸ್ನಿಂದಾಗಿ ಶಾಲಾ ಕಾಲೇಜುಗಳು ಬಾಗಿಲು ಹಾಕಬೇಕಾಯಿತು. ಈಗ ಲಾಕ್ಡೌನ್ ಸ್ವಲ್ಪ ಸಡಿಲಿಕೆ ಆದ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ SSLC ಪರೀಕ್ಷೆ ಹಾಗೂ PU ಪರೀಕ್ಷೆಯಲ್ಲಿ ಬಾಕಿ ಉಳಿದ ಇಂಗ್ಲಿಷ್ ಪೇಪರ್ ಎಕ್ಸಾಮ್ ಮುಂದುವರಿಸ್ತಾ ಇದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಜೂನ್ 18ಕ್ಕೆ ಇಂಗ್ಲಿಷ್ ಪರೀಕ್ಷೆ ಹಾಗೂ ಜೂನ್ 25ರಿಂದ ಜುಲೈ 4ರವರೆಗೆ SSLC ಪರೀಕ್ಷೆ ಅಂತ ಘೋಷಿಸಿದ್ದಾರೆ. ಜೂನ್ 25ರಿಂದ 25th ಜೂನ್ 4th ಜುಲೈವರೆಗೂ, ಜುಲೈ 4ನೇ ತಾರೀಖವರೆಗೂ SSLC ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಒಟ್ಟು ಟೈಮ್ ಟೇಬಲ್ ನ ಆಮೇಲೆ ನಾವು ಪ್ರಕಟಿಸ್ತೀವಿ. ಇಂಗ್ಲಿಷ್, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಈ 4 ಸಬ್ಜೆಕ್ಟ್ಗೆ ಒಂದೊಂದು ದಿವಸದ ಅಂತರ ಇರ್ತದೆ. ಸೊ ಒಟ್ಟು 10 ದಿವಸದ ಪರೀಕ್ಷೆ. PUCದು ಒಂದೇ ಒಂದು ಪತ್ರಿಕೆ ಉಳಿದಿದೆ, ಇಂಗ್ಲಿಷು. ಜೂನ್ 18ನೇ ತಾರೀಕು ನಡೆಸಲಾಗ್ತದೆ. ಕೊರೋನಾ ಭೀತಿ ನಡುವೆಯೇ ಶಿಕ್ಷಣ ಇಲಾಖೆ ಪರೀಕ್ಷೆಗೆ ಮುಂದಾಗಿದೆ. ಯಾವ್ಯಾವತ್ತು ಯಾವ ಪೇಪರ್ ಇರುತ್ತೆ, ಹಾಗೆಯೇ ಕೈಗೊಂಡಿರೋ ಮುನ್ನೆಚ್ಚರಿಕಾ ಕ್ರಮಗಳೇನು ಅನ್ನೋದನ್ನ ನೋಡುವುದಾದ್ರೆ, ಜೂನ್ 18ರಂದು PU ಇಂಗ್ಲಿಷ್ ಪರೀಕ್ಷೆ ನಡೆದ್ರೆ ಜೂನ್ 25ರಿಂದ ಜುಲೈ 4ರವರೆಗೆ SSLC ಪರೀಕ್ಷೆ ನಡೆಯುತ್ತೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಒಂದು ತಿಂಗಳ ಮುಂಚೆಯೇ ಪರೀಕ್ಷಾ ದಿನಾಂಕ ನಿಗದಿಪಡಿಸಲಾಗಿದೆ. ಶೀಘ್ರದಲ್ಲೇ ಪರೀಕ್ಷೆಯ ಸಂಪೂರ್ಣ ವೇಳಾಪಟ್ಟಿ ಪ್ರಕಟ ಆಗಲಿದೆ. ವಿದ್ಯಾರ್ಥಿಗಳಿಗೆ ಕಷ್ಟ ಎನಿಸೋ ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ಪರೀಕ್ಷೆಗೆ ಒಂದೊಂದು ದಿನದ ಅಂತರ ಕೂಡ ಇರಲಿದೆ. ಒಟ್ಟು 6 ವಿಷಯಗಳ ಪರೀಕ್ಷೆ 10 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ಇನ್ನು ಈ ಎಕ್ಸಾಮ್ ನಡೆಸೋಕೆ ಶಿಕ್ಷಣ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದು ವಿದ್ಯಾರ್ಥಿಗಳಿಗೂ ಕೆಲ ಸೂಚನೆಗಳನ್ನ ನೀಡಿದೆ. ಅವೇನು ಅಂತ ನೋಡುವುದಾದ್ರೆ, ಈ ಬಾರಿ ಹೆಚ್ಚಿನ ಸಾಮಾಜಿಕ ಅಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಇದಕ್ಕಾಗಿ 2879 ಪರೀಕ್ಷಾ ಕೇಂದ್ರಗಳಲ್ಲಿ 43720 ಕೊಠಡಿ ಬಳಕೆ ಮಾಡಲಾಗ್ತಾ ಇದೆ. ಪರೀಕ್ಷೆ ಬರೆಯಲು ಬರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಅಲ್ಲದೆ ಪರೀಕ್ಷಾ ಕೊಠಡಿಯಲ್ಲಿ ಸ್ಯಾನಿಟೈಸರ್ ಅನ್ನ ಕಡ್ಡಾಯವಾಗಿ ಬಳಸಬೇಕಾಗಿದೆ. ಪ್ರತಿ ವಿದ್ಯಾರ್ಥಿಗೂ ಕೊಠಡಿ ಪ್ರವೇಶಿಸುವ ಮುನ್ನ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತೆ. ಅಲ್ಲದೆ ಪರೀಕ್ಷೆ ಪ್ರಾರಂಭಕ್ಕೂ ಮುನ್ನ ಎಲ್ಲಾ ಕೊಠಡಿಗಳನ್ನು ಸ್ಯಾನಿಟೈಸ್ ಮಾಡಲಾಗುತ್ತೆ. ಒಂದ್ ವೇಳೆ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳಲ್ಲಿ ಆರೋಗ್ಯ ಸಮಸ್ಯೆ ಇದ್ದವರನ್ನ ಅದೇ ಕೇಂದ್ರದಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲಾಗುತ್ತೆ. ವಲಸೆ ಕಾರ್ಮಿಕರ ಮಕ್ಕಳು ಬೇರೆಡೆಗೆ ತೆರಳಿದ್ರೆ ಅವರಿದ್ದ ಜಿಲ್ಲೆಯಲ್ಲೇ ಪರೀಕ್ಷಾ ಕೇಂದ್ರದ ಬದಲಾವಣೆಗೂ ಅವಕಾಶ ಮಾಡಿಕೊಡಲಾಗುತ್ತೆ. ಪರೀಕ್ಷೆ ಸಮಯದಲ್ಲಿ ಕೇಂದ್ರದ ಸುತ್ತಮುತ್ತ ಸೋಂಕು ಕಂಡುಬಂದು ಕಂಟೈನ್ಮೆಂಟ್ ಝೋನ್ ಆದಲ್ಲಿ ಅದಕ್ಕೂ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ವಯಂ ಪ್ರೇರಿತವಾಗಿ ಬಂದು ವಿದ್ಯಾರ್ಥಿಗಳಿಗೆ ಮಾಸ್ಕ್ ವಿತರಿಸಲಿದ್ದಾರೆ. ಇದರ ಜೊತೆಗೆ ಕೆಲ ರಾಮಕೃಷ್ಣ ಮಿಷನ್ ಕೂಡ 2 ಲಕ್ಷ ಮಾಸ್ಕ್ಗಳನ್ನು ವಿತರಿಸಲು ಮುಂದಾಗಿದೆ. ಇನ್ನು ಈಗಾಗಲೇ ಮೊರಾರ್ಜಿ ದೇಸಾಯಿ ಶಾಲೆ, SC ST ಹಾಸ್ಟೆಲ್ಗಳಲ್ಲಿ ಹೊರ ರಾಜ್ಯದಿಂದ ಬಂದವರನ್ನ ಹಾಗೂ ಪ್ರಾಥಮಿಕ ಸಂಪರ್ಕಿತರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಹೀಗಾಗಿ ಅಲ್ಲಿನ ವಿದ್ಯಾರ್ಥಿಗಳು ಹತ್ತಿರದ ಶಾಲೆಯಲ್ಲಿ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಲಾಗಿದೆ. ನಾವು ಎಲ್ಲ ಒಂದು ಈ SSLC ಮಕ್ಕಳಿಗೆ ಮಾಸ್ಕ್ಗಳನ್ನು ಕೂಡ ನಾವೇ ಕೊಡ್ತಾ ಇದ್ದೀವಿ. 8.5 ಲಕ್ಷ ಜನಕ್ಕೂ ಕೂಡ ಮಾಸ್ಕ್ ಕೊಡ್ತಾ ಇದೆ. ಸಾಧ್ಯ ಆದ್ರೆ 2 ಮಾಸ್ಕ್ ಕೊಡೋಕ್ಕೂ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸ್ಯಾನಿಟೈಸರ್ ಇರ್ತದೆ, ಆ ಸ್ಯಾನಿಟೈಸರ್ ಹಾಕಕ್ಕೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಾಲಂಟಿಯರ್ಸ್ ಇರ್ತಾರೆ. ಪ್ರತಿ ಸೆಂಟರ್ ಅಲ್ಲಿ ಥರ್ಮಲ್ ಸ್ಕ್ಯಾನರ್ ಇಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯ ಆರೋಗ್ಯನ ತಪಾಸಣೆ ಮಾಡೋ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಅದಕ್ಕೆ ಆರೋಗ್ಯ ಇಲಾಖೆಯವರು ಕೂಡ ನಮ್ಮ ಸಿಬ್ಬಂದಿ ಇರ್ತಾರೆ. ನಮ್ಮ ಕಂಟೈನ್ಮೆಂಟ್ ಝೋನ್ ಅಂತ ಇರೋದೆಲ್ಲಾನು ಕೂಡ ನಗರ ಪ್ರದೇಶಗಳಿದೆ. ಸೊ ಅದಕ್ಕೋಸ್ಕರ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಇವಾಗ 126 ಕಂಟೈನ್ಮೆಂಟ್ ಝೋನ್ ಇದೆ, ಅಲ್ಲಿ ಒಂದೂ ಕೂಡ ಸೆಂಟರ್ ನಾವು ಇಟ್ಟಿಲ್ಲ. ಸೆಂಟರ್ ನ ಆಚೆ ಇಟ್ಟಿದೀವಿ ನಾವು. ಜುಲೈ 1ರಿಂದ ಜುಲೈ 15ರವರೆಗೂ CBSE ಪರೀಕ್ಷೆ, 10-12ನೇ ತರಗತಿ ಪರೀಕ್ಷೆ ವೇಳಾಪಟ್ಟಿ ಪ್ರಕಟ.
ಇನ್ನು ಜುಲೈನಲ್ಲಿ ಸೆಂಟ್ರಲ್ ಸಿಲೆಬಸ್ ಹೊಂದಿರುವ ಸಿಬಿಎಸ್ಇ ಪರೀಕ್ಷೆಗಳು ಕೂಡ ಜುಲೈ 1ರಿಂದ ಪ್ರಾರಂಭವಾಗಲಿದೆ. 10 ಹಾಗೂ 12ನೇ ತರಗತಿಯ ಪರೀಕ್ಷೆಗಳಿಗಾಗಿ ದಿನಾಂಕ ನಿಗದಿಯಾಗಿದೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಬಾರಿ ಸಾಮಾಜಿಕ ಅಂತರದಲ್ಲಿ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಲು ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.